ಸೊ ಮತ್ತೆ ಸಾಕಷ್ಟು ಜನ ಕಮೆಂಟ್ ಬಾಕ್ಸ್ ಅಲ್ಲಿ, ಸೊ ಗಣೇಶ್ ಬಂದು ನನ್ಗೆ ನಾವು ಇನ್ಸ್ಟಾಗ್ರಾಮ್ ಅಲ್ಲೇ ನಾವು ಪಲ್ಲಕ್ಕಿನ ಇದು ಮಾಡಿದ್ದು ಬುಕ್ ಮಾಡಿದ್ದು ಅಂದ್ ಸೆಟ್ ಬುಕ್ ಮಾಡ್ಕೊಂಡ್ವಿ. ಸೆಟ್ಗೆ ಟೋಟಲ್ ನೀವು ನೋಡಿದ್ರಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ಸೇರಿ 12,000 ಆಯ್ತು ನಮಗೆ. ಆಮೇಲೆ ಟಮಟೆ ನಡೆಯಕ್ ಆಗ್ತಿಲ್ಲ ಮತ್ತೆ ಕೈ ಎತ್ತಕ್ ಆಗ್ತಿಲ್ಲ, ಫುಲ್ ಫುಲ್ ತೊಡೆ ಎಲ್ಲ ತಿನ್ನು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಓಕೆ, ಈ ವಿಡಿಯೋದಲ್ಲಿ ಇವತ್ತು ನಾವು ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಬಂಡೆ ಮಕ್ಕಳಮ್ಮನ ದೇವಸ್ಥಾನಕ್ಕೆ ಪೂಜೆಗೋಸ್ಕರ. ಸೊ ಪೂಜೆ ಮಾಡಿಸ್ಕೊಂಬರೋಣ ಅಂತ, ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೋಸ್ಕರ. ಮತ್ತು ಗಣೇಶಂದು ವಿಡಿಯೋಸ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ. ಮತ್ತು ಕಮೆಂಟ್ ಬರ್ತಿರೋದೇನು ಅಂದರೆ, ಬ್ರೋ ಗಣೇಶಂಗೆ ಎಷ್ಟಾಯಿತು, ಸ್ಟೇಜ್ಗೆ ಎಷ್ಟಾಯಿತು, ಸೆಟ್ಗೆ ಎಷ್ಟಾಯಿತು, ಪಲ್ಲಕ್ಕಿಗೆ ಎಷ್ಟಾಯಿತು ಅಂತ. ಸೊ ಅದನ್ನೆಲ್ಲ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಆಲ್ರೆಡಿ ಟೈಮ್ ಆಗಿದೆ, ಬರ್ರಿ ಹೋಗೋಣ. ಸೊ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಸೊ ಆಟೋದಲ್ಲಿ ಹೋಗೋಣ ಅಂತ, ಯಾಕಂದರೆ 3 ಜನ ಹೋಗ್ತಾ ಇದ್ದೀವಿ, ನಾನು, ಪವನ್ ಮತ್ತು ಯಶ್ವಂತ್ ಎಚ್ಎಸ್. ಸೊ ಇವನೇನೋ ಎಚ್ಎಸ್ ಬಂದು ಏನೋ ಬ್ಯಾಂಕಲ್ಲಿ ಕೆಲಸ ಐತೆ ಅಂದ, ಸೊ ಅದಕ್ಕೆ ಬ್ಯಾಂಕ್ ಹತ್ರ ಬಂದಿದ್ದೀವಿ ನೋಡಿ. ಸೊ ಇವಾಗ ಇಲ್ಲಿಂದ ಮುಗಿಸ್ಕೊಂಡು ಹೋಗೋದು ದೇವಸ್ಥಾನಕ್ಕೆ, ಆಟೋ ಬುಕ್ ಮಾಡಿಕೊಂಡು ಹೋಗೋದು. ಸೊ ಒಬ್ಬ ಬಂದ, ಇನ್ನೊಬ್ಬಂಗೋಸ್ಕರ ವೈಟಿಂಗು. ಏನು ಮಾಡ್ತಾನ ಅವನು, ಲೈನಲ್ಲಿ ನಿಂತಾನ? ಇನ್ನೊಬ್ಬನು ಬಂದ, ಆಯ್ತಪ್ಪ ಬುಕ್ ಮಾಡಕ್ ಬರಲ್ವಂತೆ ಫ್ರೆಂಡ್ಸ್. ಇವರೆಲ್ಲ ಏನ್ ಓದವ್ರಿ ಇವರೆಲ್ಲ? ಓಲಾ ಬುಕ್ ಮಾಡ್ರು ಅಂದ್ರೆ ಮುಖ ಮುಖ ನೋಡ್ತಾವ್ರೆ. ಆಯ್ತು ಬಿಡೋ, ಅವನೇನೋ ಇದಕ್ ಬಿಟ್ಟು ಬರಕ್ಕೆ, ಅವನ ಅಮೇರಿಕಾದಲ್ಲಿ ಕಣ. ಅಯ್ಯ ಕರೆಕ್ಟ್ ಪ್ಲೇಸ್ ಹೇಳು ಮೊದ್ಲೇ. ಅಡ್ರೆಸ್ಗಳು ಬೇರೆ ನಾವಾಗ ಗೊತ್ತಿಲ್ಲ, ಎಲ್ಲೆಲ್ಲೋ ಹೋಗ್ಬಿಟ್ರೆ ಕಷ್ಟ. ಏನಾಗ್ಬಿಟ್ಟಿದೆ ಅಂದರೆ ನನಗೆ ಕಾಲು ಫುಲ್ ಪೇಯ್ನ್ ಆಗ್ಬಿಟ್ಟಿದೆ, ಒಂದು ವಾರದಿಂದ ಕಾಲು ಇಳಿಯಕ್ಕಾಯ್ತಿಲ್ಲ, ಹತ್ತಕ್ಕಾಯ್ತಿಲ್ಲ, ನಡೆಯೋಕ್ಕಾಯ್ತಿಲ್ಲ, ಕುಂಟ್ತಾ ಇದ್ದೀನಿ, ಕುಂಟ್ಲ ಕಡೆ ಆಗ್ಬಿಟ್ಟಿದ್ದೀನಿ. ಸೊ ಆಟೋ ಅಂಕಲ್ ಬಂದರು, ಹೋಯ್ತಾ ಇದ್ದೀನಿ, ಹೆಂಗ್ ಕೂತ್ಕೊಂಡಿದ್ದೀನಿ ನಾನು ಸಣ್ಣ ಎಷ್ಟು. ಏನೇನಾಕ್ಯಾ ನೋಡೋಣ ಅಣ್ಣ, ಕಣ್ ಕಪ್ಪು ಇಟ್ಟಿರೋದೇ ಕಾಣಿಸ್ತಾ ಇಲ್ಲ ಯಾರಿಗೆ, ಕಣ್ ಕಂಪೆ ಕಾಣಿಸ್ತಾ ಇಲ್ಲ. ಸೊ ಇವಾಗೆಲ್ಲ ದರ್ಶನ ಎಲ್ಲ ಆಯ್ತು, ಈಗ ಮತ್ತೆ ಗಾಡಿ ಬುಕ್ ಮಾಡಿದೀವಿ ಬೇರೆ ಹೋಗಕ್ಕೆ. ಅವ್ನ ಪವನ್ ಏನೋ ನೀರ್ ಬಾಟ್ಲಿ ಇಸ್ಕೊಂಡ್ಬರ್ಬೇಕು ಅಂತ, ಅವನೇ ಇಲ್ಲಿ ಕೂತವ್ರೆ. ನಡೆಯಕ್ಕೆ ಆಯ್ತಲ್ಲ, ನನ್ನ ಕೈಲಿ ಆ ರೇಂಜಲ್ಲಿ ಆಗ್ಬಿಟ್ಟಿದ್ದೀನಿ ಫುಲ್ಲು, ನೀವೇನೋ ನೋಡ್ಬಿಟ್ರೆ ಪಕ್ಕ ಬೇಜಾರಾಗಿ ಹೋಯ್ತೀರಾ. ಅವಾಗೆಲ್ಲ ಆಯ್ತು, ಸೊ ಹೋಗಿ ಬಂದ್ವಿ, ರೀಚ್ ಆಗಿದ್ದೀವಿ, ಮನೆಗೆ ಹೋಗ್ಬೇಕು. ಸೊ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಬರ್ರಿ. ಸೊ ಇವಾಗ ಇವಾಗ ತಾನೆ ದರ್ಶನ ಎಲ್ಲ ಮುಗೀತು ಬಂದೆ. ಸೊ ಇವಾಗ ನೋಡಿದ್ರಲ್ಲ ಈ ಗಣೇಶ ಬಂದು ನಮ್ಮ ಫ್ರೆಂಡ್ ಅವ್ರು ಕೂರಿಸಿರೋದು ಗಣೇಶ.
ಅವ್ರದ್ದು ಇನ್ನೊಂದು ಟೀಮ್ ಇದೆ, ಸೊ ಅವ್ರು ಕೂರಿಸಿದ್ದಾರೆ. ಸೊ ನಾಳೆ ವಿಸರ್ಜನೆ ಮಾಡ್ತಾರೆ, 3 ದಿವಸ ಕೂರಿಸೋರೆ, ತುಂಬ ಚೆನ್ನಾಗಿ ಕೂರಿಸೋರೆ. ಸೊ ಮತ್ತೆ ಸಾಕಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ, ಬ್ರೋ ಟಮಟೆಗೆಷ್ಟಾಯಿತು, ಟಮಟೆಲಿಂದ ತರಿಸಿದ್ರಿ, ಪಲ್ಲಕ್ಕಿಗೆಷ್ಟಾಯಿತು, ಸೆಟ್ಟಿಗೆ ಎಷ್ಟಾಯಿತು ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ರಿ. ಸೊ ಪರ್ಟಿಕ್ಯುಲರಾಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ನನಗೆ ಹುಷಾರಿರಲಿಲ್ಲ. ಹಬ್ಬದಿಂದ ದಿವಸ ಫುಲ್ಲು ಓಡಾಡಿದ್ದೆ, ಹಬ್ಬದ ದಿವಸನು ಫುಲ್ಲು ಓಡಾಡಿದ್ವಿ. ಆಮೇಲೆ ಡ್ಯಾನ್ಸು ಅದು ಇದು ಸೆಲೆಬ್ರೇಷನ್ನು ಎಲ್ಲ ನೀವೇ ನೋಡಿದ್ರಿ. ಅದಾಗ ಮಾನ ದಿವಸಕ್ಕೆ ಸ್ವಲ್ಪ ಹುಷಾರಿಲ್ಲದೆ ಹಂಗಾಯಿತು. ಆಮೇಲೆ ಹಂಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ, ಸರ್ವಾಯಿತು. ಆಮೇಲೆ ಮತ್ತೆ ಎಲ್ಲ ಎತ್ತಿಕ್ಕೋದು, ಸ್ಟೇಜು ಸೆಟ್ಟು ಎಲ್ಲ ಎತ್ತಿಕ್ಬೇಕಿತ್ತು, ಎಲ್ಲ ಆಯಿತು. ಮತ್ತೆ ಅದಾಗಿ ಹಬ್ಬಲಾಗಿ ಕಂಟಿನ್ಯೂಸ್ ಆಗಿ ಒಂದು ವಾರ ನಾನು ಕಾಲೇಜು ವರ್ಕು ಕಾಲೇಜು ವರ್ಕು ಅಂತ ಹೋಗಿ ಫುಲ್ಲು ಬಾಡಿ ಫುಲ್ಲು ವೀಕ್ ಆಗೋಗಿತ್ತು. ಸೊ ಅದೇನಾಯಿತು, ಫುಲ್ ವೀಕ್ ಆದಾಗ ತಡ್ಕೊಳ್ಳಿಲ್ಲ ಬಾಡಿ, ಫುಲ್ ಎತ್ತಾಕ್ಬಿಡ್ತು. ಸೊ ಹುಷಾರಿಲ್ದಂಗೆ ಆಗೋಗ್ಬಿಟ್ಟಿದೆ. ಈಗ ಒಂದು ವೀಕಿಂದ ನಡೆಯೋಕ್ಕಾಗ್ತಿಲ್ಲ, ಮತ್ತು ಕೈ ಎತ್ತಕ್ಕಾಗ್ತಿಲ್ಲ, ಫುಲ್ ತೊಡೆ ಎಲ್ಲ ಪೇಯ್ನು, ಅಷ್ಟೊಂದು ಪೇಯ್ನ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ರೆಸ್ಟ್ ತಗೊತಾ ಇದ್ದೀನಿ. ಸೊ ಈ ವೀಕು ತುಂಬ ಪ್ಲ್ಯಾನ್ಸ್ಗಳು ಇಟ್ಕೊಂಡಿದ್ದೆ, ವೀಡಿಯೋಸ್ಗಳು ಮಾಡಬೇಕು, ಮತ್ತು ಇದು ಗೇಮ್ಸ್ ವೀಡಿಯೋಸು ಮತ್ತು ಚಾಲೆಂಜಿಂಗ್ ವೀಡಿಯೋಸು ಇವೆಲ್ಲ ಮಾಡಬೇಕು ಅಂತ ತುಂಬ ಪ್ಲ್ಯಾನ್ಸ್ಗಳಿತ್ತು. ಬಟ್ ಆದರೆ ಅವೆಲ್ಲ ಈ ಹುಷಾರಿಲ್ದಿರೋ ಕಾರಣ ಮುಂದಕ್ಕೆ ಪೋಸ್ಟ್ಪೋನ್ ಆಯಿತು. ಸೊ ನೆಕ್ಸ್ಟ್ ಬರುತ್ತೆ, ಎಲ್ಲ ಕಂಟಿನ್ಯೂಸ್ ಒಂದೊಂದೇ ಬರ್ತಾ ಇರುತ್ತೆ. ಈ ವೀಕಿಂದ ಬರ್ಬೋದು ವೀಡಿಯೋಸು, ಮೇ ಬಿ ಈ ವೀಕ್ ಆಗಿಲ್ಲ ಅಂದರೆ ನೆಕ್ಸ್ಟ್ ವೀಕಿಂದ ಕಂಟಿನ್ಯೂಸಾಗಿ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಮತ್ತು ಎಲ್ಲರೂ ಕೇಳ್ತಿದ್ದು ಇದೆ, ಬ್ರೋ ಗಣೇಶಂಗೆ ಎಷ್ಟಾಯಿತು, ಸ್ಟೇಜ್ ಎಷ್ಟಾಯಿತು. ಸೊ ಒಂದೊಂದಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಸೊ ಗಣೇಶ ಬಂದು ನಾವು ಸಲನೂ ಗೊತ್ತಿರೋರ ಹತ್ರನೇ ನಾವು ಬುಕ್ ಮಾಡ್ತೀವಿ. ದಾಸರಳ್ಳಿ ಮಾಗಡಿ ರೋಡ್ ದಾಸರಳ್ಳಿಲಿ ನಮ್ಗೆ ಗೊತ್ತಿರೋರೆ ಗಣೇಶ ಇಡ್ತಾರೆ. ಸೊ ನಮ್ಮ ಡ್ಯಾಡಿ ಅವ್ರ ಫ್ರೆಂಡೇ ಅವ್ರು ಇಡೋದು. ಸೊ ಅಲ್ಲೇ ನಾವು ಹೋಗಿ ಬುಕ್ ಮಾಡ್ತೀವಿ, ಚೆನ್ನಾಗಿರೋವು ತಂದಿರ್ತಾರೆ. ಸೊ ಅದರಲ್ಲಿ ನಾವು ಸ್ವಲ್ಪ ಪರಿಸರ ಸ್ನೇಹಿ ಗಣೇಶಗಳನ್ನೇ ನೋಡೋದು, ಮಣ್ಣಿನ ಗಣೇಶ. ಸೊ ಅಂಥದನ್ನೇ ನಾವು ನೋಡೋದು. ಸೊ ಅದಕ್ಕೋಸ್ಕರ ಮಣ್ಣಿನ ಗಣೇಶನೇ ನಾವು ಯಾವಾಗಲೂ ಬುಕ್ ಮಾಡೋದು. ಸೊ ಅವರು ಮಣ್ಣಿನ ಗಣೇಶನೇ ತರೋದು, ಅಲ್ಲೋಗಿ ಬುಕ್ ಮಾಡಿದ್ವಿ. ಸೊ ಗಣೇಶಂಗೆ ಬಂದು ನಮಗೆ 12K ಬಿತ್ತು, ಗೌರಿ ಅವರೇ ಫ್ರೀಯಾಗಿ ಕೊಟ್ಟರು. ಬಟ್ ಆದರೆ ಗೌರಿ ಫ್ರೀಯಾಗಿ ಕೊಟ್ಟರು, ನಮ್ಮವರೇ ಒಬ್ಬರು ಗೌರಿ ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ರು. ಸೊ ಅವರು ಕೂಡ ಅಮೌಂಟ್ ಕೊಟ್ಟರು, ಗೌರಿ ಕೊಟ್ಬಿಡ್ರಿ ಅಂತ. ಸೊ ಗೌರಿನೂ ಎಲ್ಲ ಸೇರಿ 12,000 ಆಯಿತು. ಆಮೇಲೆ ಪಲ್ಲಕ್ಕಿ, ಪಲ್ಲಕ್ಕಿ ಬಂದು ನಾವು ಇನ್ಸ್ಟಾಗ್ರಾಮಲ್ಲೇ ನಾವು ಪಲ್ಲಕ್ಕಿನ ಇದು ಮಾಡಿದ್ದು, ಬುಕ್ ಮಾಡಿದ್ದು ಅಂದರೆ ಇನ್ಸ್ಟಾಗ್ರಾಮಲ್ಲೇ ಇವ್ರದ್ದು ಪೇಜ್ ಇತ್ತು ಪಲ್ಲಕ್ಕಿ ಅವ್ರದ್ದು. ಸೊ ಇವ್ರದ್ದು, ಸೊ ಇದನ್ನು ನಾವು ಅವ್ರಿಗಲ್ಲೇ ಮೆಸೇಜ್ ಮಾಡಿ ನಂಬರ್ ತೊಗೊಂಡು ಅವ್ರ ಹತ್ರ ಮಾತಾಡಿಕೊಂಡು ಎಷ್ಟಕ್ಕೆ ಯಾವ ಥರ ಪಲ್ಲಕ್ಕಿ ಅಂತ ಅವರೆಲ್ಲ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ರು, ಆ ಫೋಟೋನ ಸೆಲೆಕ್ಟ್ ಮಾಡಿ ಎಷ್ಟಕ್ಕೆ ಅಂತ ಮಾತಾಡಿ ಬುಕ್ ಮಾಡಿದ್ವಿ. ಸೊ ನಾವು ಅದು ಸ್ಟಾರ್ಟಿಂಗ್ ಬುಕ್ ಮಾಡಿದಾಗ 18,000 ಅಂದರು ನಮಗೆ ಆ ಪಲ್ಲಕ್ಕಿನ. ಸೊ ನಾವು ಎಲ್ಲ ಮಾತಾಡಿ ಫೈನಲ್ 14,000 ಬುಕ್ ಆಯಿತು ಪಲ್ಲಕ್ಕಿ. ಸೊ ಅಂದರೆ ನಮ್ಗೆ ಅದೊಂದು ಭಯ ಇತ್ತು, ಪಲ್ಲಕ್ಕಿ ಅವ್ರದ್ದು ಎಲ್ಲಿ ಏನಪ್ಪ ಅದು ಆನ್ಲೈನಲ್ಲಿ ಬೇರೆ ಬುಕ್ ಮಾಡಿದ್ವಿ, ಎಲ್ಲಿ ಏನಾಗುತ್ತೋ ಅಂತ. ಸೊ ಇದು ಗೊತ್ತಿರೋರೊಬ್ರು ನಮಗೆ ಶೇರ್ ಮಾಡಿದರು, ನಮ್ಗೆ ಗೊತ್ತಿರೋರೇ ಒಬ್ಬರು ಹೇಳಿದರು ಈ ಥರನೇ ನಾವು ತರಿಸಿದ್ವಿ ಅಂದ್ಬಿಟ್ಟು. ಸೊ ಆ ಇದ್ರ ಮೇಲೆ ನಂಬಿಕೆ ಮೇಲೇ ಮಾಡಿದ್ದು ನಾವು. 1,000 ಅಡ್ವಾನ್ಸ್ ಮಾಡಿದ್ವಿ ಅಷ್ಟೇ, ಅದ್ರ ಬಿಟ್ಟು ಜಾಸ್ತಿ ಮಾಡೋಕ್ಕೋಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಎಲ್ಲಿ ಬರ್ತಾರೋ ಬರಲ್ವೋ ಅಂದರು, ಅವ್ರು ಏನಂದರು ಆ ಟೈಮ್ಗೆ ಪರ್ಫೆಕ್ಟಾಗಿ ಬಂದರು, ನೀಟಾಗಿ ಮಾಡಿಕೊಟ್ರು. ಗಣೇಶ ಬಿಡೋ ಗಂಟನೂ ಇದ್ದರು, ಲಾಸ್ಟ್ ಒಂದು 11:30 ಆಗಿತ್ತು. ಸೊ ಅಲ್ಲಿ ಗಂಟನೂ ಬಂದಿದ್ರು ಅವರು, ವರ್ತಾ ಇತ್ತು ನಮಗೆ, ಏನೋ ಅದ್ರ ಮೇಲೆ ತೊಂದರೆ ಆಗಲಿಲ್ಲ ಪಲ್ಲಕ್ಕಿ ಅವ್ರದ್ದು. ಆಮೇಲೆ ನಿಮಗೇನಾದರೂ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ರಿ. ಇಲ್ಲ ಈ ಪೇಜ್ಗೆ ಹೋಗಿ ಮೆಸೇಜ್ ಮಾಡಿರಿ, ಅವರು ನಿಮ್ಗೆ ರಿಪ್ಲೈ ಮಾಡ್ತಾರೆ. ಸೊ ಹಬ್ಬ ದಿವಸ ಮಾತ್ರ ಡಿಮ್ಯಾಂಡ್ ಇರುತ್ತೆ, ಹಬ್ಬ ಆದಮೇಲೆ ತುಂಬ ಕಮ್ಮಿಗೆ ಸಿಗುತ್ತೆ, 11,000 10,000 ಸಿಗುತ್ತೆ. ನೋಡಿ ಯಾರನ್ನ ಕೂರಿಸೋದಿದ್ರೆ ಬೇಗ ಬುಕ್ ಮಾಡ್ಕೊಳ್ರಿ. ಮತ್ತು ಈ ನಾವು ಫಸ್ಟು ಏನು ಬುಕ್ ಮಾಡಿದ್ದು ಅಂದರೆ ಸೆಟ್ಟು, ಯಾಕಂದರೆ ನಮ್ಗೆ ಗೊತ್ತಿತ್ತು ಸೆಟ್ಟು ಮತ್ತು ಟಮಟೆ ಇವೆರಡೂ ಬೇಗ ಬುಕ್ ಮಾಡ್ಕೋಬೇಕು, ಯಾಕಂದರೆ ನಾವೆಷ್ಟು ಲೇಟ್ ಮಾಡ್ತೀವೋ ಅಷ್ಟು ಡಿಮ್ಯಾಂಡ್ ಜಾಸ್ತಿ ಆಗ್ತಾಯಿರುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಸೊ ಅದಕ್ಕೆ ನಾವು ಫಸ್ಟು ಹೋಗಿ ಸೆಟ್ ಬುಕ್ ಮಾಡ್ಕೊಂಡ್ವಿ. ಸೆಟ್ಟಿಗೆ ಟೋಟಲ್ ನೀವು ನೋಡಿದ್ರಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ಸೇರಿ 12,000 ಆಯಿತು ನಮಗೆ ಸೆಟ್ಗೆ, 12,000 ಆಯಿತು ಫ್ಲವರ್ ಡೆಕೋರೇಷನ್ ಎಲ್ಲನೂ ಸೇರಿ. ಆಮೇಲೆ ಅದು ಕೆಳಗಡೆ ಒಂದು ತೋರಣ ತರೋದೊಂದು ನಾವು ತಂದು ಹಾಕಿದ್ವಿ ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ಫ್ಲವರ್ದೆಲ್ಲ ಅವ್ರದೇ. ಸೊ 12,000 ಆಯಿತು. ಸೊ ಅದನ್ನು ಮಾತಾಡಿ ಕಮ್ಮಿ ಮಾಡಿಸಿದ್ದು, 15 ಅಂದರು ಮಾತಾಡಿ 12,000 ಕಮ್ಮಿ ಮಾಡಿಸಿದ್ವಿ. ಆಮೇಲೆ ಟಮಟೆ ದಾಸ್ಪೇಟೆಲ್ಲಿ ಬುಕ್ ಮಾಡಿದ್ವಿ, ನಮ್ಗೆ ಗೊತ್ತಿರೋರೇ ಕರೆಸಿದ್ರು ಲಾಸ್ಟ್ ಇಯರು. ಸೊ ಅದಕ್ಕೋಸ್ಕರ ಏನು ಮಾಡಿದ್ವಿ, ನಾವು ಕೂಡ ದಾಸ್ಪೇಟೆಲ್ಲಿ ಟಮಟೆ ಬುಕ್ ಮಾಡಿದ್ವಿ. ತುಂಬ ಚೆನ್ನಾಗಿ ಹೊಡೆದ್ರು, ವೀಡಿಯೋಸ್ಗಳೆಲ್ಲ ನೋಡಿದ್ದೀರಾ, ತುಂಬ ಚೆನ್ನಾಗಿ ಹೊಡೆದ್ರು. ಅಂದರೆ ವೀಡಿಯೋಸ್ಗಳು ಮಾಡೋದು ಕಮ್ಮಿ ಆಗಿತ್ತು ಅಷ್ಟೇ, ಅಂದರೆ ಯಾರು ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ. ಎಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ವಿ, ಎಲ್ಲೋ ಗ್ಯಾಪ್ನ ಬಂದಾಗ ಈ ವೀಡಿಯೋ ಮಾಡ್ಕೊಳ್ಳೋ ವೀಡಿಯೋ ಮಾಡ್ಕೊಳ್ಳೋ ಅಂದ್ಬಿಟ್ಟು ಗ್ಯಾಪ್ನ ಬಂದಾಗ ವೀಡಿಯೋ ಮಾಡಿಸ್ಕೊಂಡಿರೋದು, ಇಲ್ಲ ಅದೂ ಇರ್ತಿರ್ಲಿಲ್ಲ ವೀಡಿಯೋ ಮಾಡೋದಕ್ಕೆ. ತುಂಬ ಚೆನ್ನಾಗೇ ಹೊಡೆದ್ರು ಮಾತ್ರ. ಅಂದರೆ ನಾವು ಒಪ್ಕೊಂಡಿದ್ದು ಬಂದು ಅವ್ರಿಗೆ ಟಮಟೆಯಾಗೆ 22,000 ಒಪ್ಕೊಂಡಿದ್ವಿ, 22,000 ಅನ್ಲಿಮಿಟೆಡು. ಸೊ ಆದಷ್ಟು ನೀವು ಬೇಗ ಹೋದಷ್ಟೂ ಎಲ್ಲೇ ಹೋದ್ರೂ ಅಷ್ಟೇ ಬೇಗ ಹೋಗ್ರಿ, ಬುಕ್ ಮಾಡಿರಿ. ನೀವೆಷ್ಟು ನಿಧಾನಕ್ಕೆ ಹೋಗ್ತಿರೋ ಅವಾಗ ಏನು ಮಾಡ್ತಾರೆ ಅಂದರೆ, ಅಣ್ಣ 2 ಅವರ್ಗಿಷ್ಟು, ಅಣ್ಣ 3 ಅವರ್ಗಿಷ್ಟು ಅಂತಾರೆ. ಸೊ ಅವಾಗ ಸುಮ್ಮನೆ ಲಾಸ್ ಆಗುತ್ತೆ ನಿಮಗೆ.
ಸೊ ನಾವು ಅದಕ್ಕೆ ಏನು ಮಾಡಿದ್ವಿ, ಬೇಗ ಹೋಗಿ ಬುಕ್ ಮಾಡಿಬಿಟ್ವಿ. 2 ತಿಂಗಳು ಮುಂಚೆನೇ ಬುಕ್ ಮಾಡಿದ್ವಿ, 22,000 ಬುಕ್ ಮಾಡಿದ್ವಿ. ಅದಾದಮೇಲೆ ಅವ್ರು ಬರೋದು ಹೋಗೋದು ಚಾರ್ಜು 2,000 ಅಂದಿದ್ರು. ಅದು ಅದು ಆಯಿತು ಅಂದ್ಬಿಟ್ಟು ಒಪ್ಕೊಂಡು, ಆಮೇಲೆ ಅವ್ರು ಬಂದಾಗ ಅದು ಇದು ಸಣ್ಣ ಪುಟ್ಟ ಖರ್ಚುಗಳಿರುತ್ತಲ್ಲ ಎಲ್ಲ ಸೇರಿ ಟೋಟಲು 25K ಅವ್ರಿಗೆ ಅಂತ ಸಪ್ರೇಟಾಗಿ ಖರ್ಚಾಯಿತು. ತುಂಬ ಚೆನ್ನಾಗಿ ಹೊಡೆದ್ಕೊಟ್ರು. ಮತ್ತು ನಾವು ಲಾಸ್ಟ್ ಇಯರ್ ಕರೆಸಿದಾಗ ಇನ್ನೂ ಹೊಡೆದೇ ಇರಲಿಲ್ಲ, ಒಂದು 2 ಡೇಟ್ ಹೊಡೆದ್ರು, ನಮ್ಗೆ ಕ್ಲಿಯರ್ ಮಾಡಿರಿ, ಅಮೌಂಟ್ ಕ್ಲಿಯರ್ ಮಾಡಿರಿ ಅಂತ ಕೂತ್ಕೊಬಿಟ್ಟಿದ್ರು. ಸೊ ಅವ್ರೆ ಇವ್ರು ಬಂದವರು ಅಣ್ಣ ನಮ್ದು ಫುಲ್ಲು ಕ್ಲಿಯರ್ ಆದಮೇಲೆ ಟಮಟೆ ಎಲ್ಲ ಹೊಡೆದು ಮುಗಿದ್ಮೇಲೆ ಅಮೌಂಟ್ ಕೊಡ್ರಿ ಅಣ್ಣ ಅಂದಿದ್ರು. ಸೊ ಅದೇ ಥರನೇ ಅವ್ರು ಹೇಳ್ದಂಗೆ ಫುಲ್ ಅವ್ರದ್ದೆಲ್ಲ ಮುಗ್ದಾದ್ಮೇಲೆ ಅವ್ರು ಅಮೌಂಟ್ ಇಸ್ಕೊಂಡ್ರು, ತುಂಬ ಚೆನ್ನಾಗಿ ಹೊಡೆದ್ರು. ಸೊ ನಿಮ್ಗೇನಾದರೂ ಬೇಕು ಅಂದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡಿಕೊಂಡು ಮಾತಾಡ್ಕೊಳ್ರಿ, ನಿಮಗೆ ಬಿಟ್ಟಿದ್ದು. ಆಮೇಲೆ ಸ್ಟೇಜು ಗೊತ್ತಿರೋರ ಹತ್ರನೇ ಸಲಸಲನೂ ತರ್ತಿದ್ವಿ. ಸೊ ಈ ಸತಿ ಏನಾಯಿತು, ಯಾಮಾರ್ಬಿಟ್ವಿ, ಬೇಗ ಬೇಗ ಬುಕ್ ಮಾಡ್ತಿದ್ವಿ, ಇದೊಂದು ಸಿಗುತ್ತೆ ಅಂದ್ಬಿಟ್ಟು ಯಾಮಾರ್ಬಿಟ್ವಿ. ಸೊ ಲಾಸ್ಟಲ್ಲಿ ಏನಾಗೋಯ್ತು ನಮಗೆ, ಸ್ಟೇಜ್ಗಳು ಎಲ್ಲ ಬುಕ್ ಆಗೋಗಿತ್ತು. ಸೊ ಅಂದ್ರೂ ಸಿಕ್ತು, ಪರವಾಗಿಲ್ಲ, ಹೆಂಗೋ ಕೊನೆಗೆ ಅಡ್ಜಸ್ಟ್ ಆಯಿತು. ಸೊ ನಾವೇನಾದ್ರು 2 ಅಡಿದು ಸ್ಟೇಜ್ ನಾವು ನೋಡಿದ್ವಿ, ಕೊನೆಗೆ 4 ಅಡಿ ಸ್ಟೇಜ್ ಸಿಕ್ಬಿಡ್ತು. ತುಂಬ ಹೀಟ್ ಆಯಿತು ಅಂದರೆ ಚೆನ್ನಾಗಿ ಕಾಣಿಸ್ತಿತ್ತು, ಒಳ್ಳೆ ಟೆಂಪಲ್ ದೇವಸ್ಥಾನ ಥರ ಚೆನ್ನಾಗಿ ಕಾಣಿಸ್ತಿತ್ತು, ತುಂಬ ಚೆನ್ನಾಗೇ ಬಂತು. ಸೊ ಒಟ್ಟು ಟೋಟಲ್ಲು ನಮಗೆ ಬಜೆಟ್ ಈ ಸತಿ ಆಗಿದ್ದು, ಸೊ ಎಲ್ಲನೂ ಸೇರಿದ್ರೆ 75K ನಮಗೆ ಬಿದ್ದಿದೆ. ಅಂದರೆ ಎಲ್ಲ ಈ ಗಣೇಶ ಸ್ಟೇಜು ಸೆಟ್ಟು ಪೂಜೆ ಸಾಮಾನುಗಳು ಅದು ಇದೆಲ್ಲ ಸೇರಿ 75K ಆಗಿದೆ. ಸೊ ಇನ್ನು ಒಂದು 10,000 ಎಕ್ಸ್ಟ್ರಾ ಹೋಗಿದೆ, ಅದು ಇದು ಸಣ್ಣ ಪುಟ್ಟ ಐಟಮ್ಸ್ಗಳು ಅದು ಇದೆಲ್ಲ ಸೇರಿ ಒಂದು 85K ಗಂಟ ಈ ಸತಿ ನಮಗೆ ಖರ್ಚು ಬಿದ್ದಿರೋದು ಒಂದಿಸಕ್ಕೆ. ಸೊ ಅದೇ ನೆಕ್ಸ್ಟ್ ಇಯರು ಬೇರೆ ಥರನೇ ಪ್ಲ್ಯಾನ್ ಐತೆ, 3 ಡೇಸ್ ಪ್ಲ್ಯಾನ್ ಐತೆ. ಸೊ ನೆಕ್ಸ್ಟ್ ಇಯರ್ ಏನು ಅಂತ ಗೊತ್ತಿಲ್ಲ. ಸೊ ಈ ಇಯರು ಬಂದು ನಮ್ಗೆ ಇಷ್ಟು ಬಿದ್ದಿದೆ, ತುಂಬ ಚೆನ್ನಾಗೇ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಅದೇ ಇದು ಸಣ್ಣ ಪುಟ್ಟ ಗಲಾಟೆಗಳು ಅದೆಲ್ಲ ಕಾಮನ್ ಎಲ್ಲದ್ರಲ್ಲೂ, ಅದೆಲ್ಲ ಕಾಮನ್ ಇದ್ದೇ ಇರುತ್ತೆ. ಸೊ ಅದೆಲ್ಲ ಇದ್ರೂ ಓಕೆ, ಬಟ್ ಹಬ್ಬ ಮಾತ್ರ ತುಂಬ ಚೆನ್ನಾಗಾಯಿತು. ಸೊ ಎಲ್ಲ ನಮ್ಮ ರೋಡಲ್ಲಿ ಇರೋರೆಲ್ಲರೂ ಸಪೋರ್ಟ್ ಮಾಡಿದ್ರು. ಮತ್ತು ನಮ್ಮ ಬಾಯ್ಸು ನಮ್ಮ ಹುಡುಗರನ್ನಂತೂ ಮರಿಬಾರ್ದು, ಯಾಕಂದರೆ ಎಲ್ಲ ಏನೇ ಒಂದು ಮಾಡೋದಕ್ಕೂ ಒಂದು ಟೀಮ್ ಇರಬೇಕು ಮೇಯ್ನು. ಆ ಟೀಮಲ್ಲಿ ಇರೋರೆಲ್ಲರೂ ಸಾಥ್ ಕೊಟ್ರೇ ಒಂದೇನಾದರೂ ಒಂದು ಕಾರ್ಯ ಮಾಡ್ತಿದ್ದೀವಿ ಅಂದರೆ ಅದು ತುಂಬ ಚೆನ್ನಾಗಾಗೋದು. ಸೊ ನಮ್ಮ ಬಾಯ್ಸ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ, ಯಾಕಂದರೆ ವೀಡಿಯೋ ನೋಡ್ತಾ ಇರ್ತಾರೆ. ಸೊ ಅವರಿಂದಾನೇ ಇವತ್ತು ನಾವೇನು ಆ ಫಂಕ್ಷನ್ ಅಷ್ಟು ಚೆನ್ನಾಗಿ ಬಂತಲ್ಲ, ಎಲ್ಲನೂ ಎಲ್ಲ ಕ್ರೆಡಿಟ್ಸು ನಮ್ಮ ಹುಡುಗರ್ಗೆ ಹೋಗಬೇಕು. ಒಂದು ಬುಕ್ ಮಾಡೋಕ್ಕಿಂತ ಮುಂಚೆ ಕೇಳ್ತಿದ್ವಿ, ಹ್ಞೂ ಬ್ರೋ ಮಾಡೋಣ, ಮಾಡಿ ಬ್ರೋ, ಹ್ಞೂ ಬ್ರೋ ಮಾಡೋಣ ಅಂತೇಳಿ ಒಂದು ಧೈರ್ಯ ತುಂಬಿ ನಾವು ಏನು ಅಂದಿದ್ವೋ, ಸೊ ನಾವೇನೇನು ಹೇಳಿದ್ವೋ ಅದನ್ನೆಲ್ಲ ಅವರು ಕೂಡ ಮಾಡಿ ಹೆಲ್ಪ್ ಮಾಡಿದ್ರು, ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ನಿಮ್ಗೇನಾದ್ರು ಬೇಕು ಅಂದರೆ, ಸೊ ಎಲ್ಲರದೂ ಕಂಟೆಂಟ್ ನಂಬರ್ಸು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ರಿ. ಇನ್ಮೇಲಿಂದ ನೆಕ್ಸ್ಟು ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ವೀಡಿಯೋಸ್ಗಳೆಲ್ಲ ಲೇಟ್ ಆಯಿತು. ಸೊ ಇವಾಗ ನೋಡಿದ್ರಲ್ಲ ಇನ್ಮೇಲಿಂದ ಬರ್ತಾರೆ. ಸೊ ಅದಕ್ಕೆ ಒಂದು ಅಪ್ಡೇಟಾಗಿ ಒಂದು ವೀಡಿಯೋ ಕೊಡೋಣ ಅಂದ್ಬಿಟ್ಟು ಈ ವೀಡಿಯೋ ಮಾಡಿದೆ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಇನ್ಸ್ಟಾಗ್ರಾಮ್ ಪೇಜ್ನೂ ಕೂಡ ನಾನು ಇಲ್ಲಿ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡ್ಕೊಳ್ರಿ, ಅಲ್ಲೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಒಂದಿಗೆ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಡಿಂಪು, ಬೈ ಫ್ರೆಂಡ್ಸ್.